हेलो फ्रेंड्स, वेलकम बैक टू माय चैनल अरुणा एच एल क्रिएशन्स के स्वागत। इवत्तु नान निमगे एन तोर्स्ता इदीनि अप्प अंतंद्रे टी बी डैम तोर्स्ता इदीनि। बन्नी होगि इदु टी बी डैम होसपेटेयल्लि इरोदु। मोदलु नावु केनाल तोर्स्ता इदीनि। इदु दोड्ड केनाल अंतारे। ಓಕೆ, ನಾವು ಹೋಗೋ ದಾರಿಯಲ್ಲೇ ದೊಡ್ಡ ಕೆನಾಲ್ ಬಂತು. ಇಲ್ಲಿ ಎರಡು ಕೆನಾಲ್ ಇರೋದು. ಇದು ದೊಡ್ಡ ಕೆನಾಲ್, ಇನ್ನೊಂದು ಚಿಕ್ಕ ಕಾಲುವೆ. ಓಕೆ, ಕಾಲುವೆ ಅಂತೂ ತುಂಬ ದೊಡ್ಡದಿತ್ತು. ಇದು ಎಂಟ್ರೆನ್ಸು, ಡ್ಯಾಮ್ನ ಎಂಟ್ರೆನ್ಸು. ಇದಕ್ಕೆ ತುಂಗಭದ್ರಾ ಜಲಾಶಯ ಅಂತಲೂ ಕರೀತಾರೆ. ಇಲ್ಲಿ ಎಷ್ಟೆಷ್ಟೋ ಜನಗಳು ಎಲ್ಲ ಬರ್ತಾರೆ, ಫಾರಿನರ್ಸ್ನಿಂದನೂ ಬರ್ತಾರೆ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ. ಬನ್ನಿ, ಇದೆಲ್ಲ ಔಟ್ಸೈಡ್ ಯಾವ್ದ್ಯಾವ ಥರ ಇದೆ ಅಂತಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಈ ಥರ ಎಲ್ಲ ವೆಹಿಕಲ್ಸ್ ಎಲ್ಲ ಬರ್ತಾ ಇರ್ತದೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ಮತ್ತು ಬಸ್ಸೂ ಸ್ಪೆಷಾಲಿಟಿ ಇದೆ. ಬಸ್ಸು, ಆಟೋಸು ಎಲ್ಲ ಫೆಸಿಲಿಟಿ ಇದೆ. ಮತ್ತು ಕಾರ್ ಸಹಿತ ಅವನು ಒಳಗೆ ತೊಗೊಂಡು ಹೋಗ್ಬೋದು. ವೆಹಿಕಲ್ ಮಾತ್ರ ಪರ್ಮಿಷನ್ ಕೊಟ್ಟವ್ರಿಗೆ ಮಾತ್ರ ಬಿಡ್ತಾರೆ, ಉಳ್ಕಿದವ್ರಿಗೆಲ್ಲ ಇಲ್ಲೇ ಇಳಿಸ್ತಾರೆ. ಓಕೆ, ಈ ಥರ ಎಲ್ಲ ಆಟಾಡೋದು, ಜಾರ್ಕಿ ಬಂಡಿ ಈ ಥರ ಎಲ್ಲ ಇದೆ ಎಂಟ್ರೆನ್ಸ್ನಲ್ಲೇ. ಮತ್ತು ಈ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ, ಜಿಂಕೆ ಸ್ಟ್ಯಾಚ್ಯೂ, ಗೆಂಡಾಂಬ್ರ ಸ್ಟ್ಯಾಚ್ಯೂ, ಲಯನ್ ಸ್ಟ್ಯಾಚ್ಯೂ, ಪಿಕಾಕ್ ಸ್ಟ್ಯಾಚ್ಯೂ, ಈ ಥರ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಓಕೆ, ಎಷ್ಟು ಗ್ರೀನರಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಎಂಟ್ರೆನ್ಸಲ್ಲೆಲ್ಲ ಈ ಥರ ಪಿಕಾಕ್, ಆನೆ ಈ ಥರ ಎಲ್ಲ ಮಾಡಿದ್ದಾರೆ. ಓಕೆ, ಇಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಒಳಗೋದ್ವಿ. ಅಲ್ಲೆಲ್ಲೆಲ್ಲ ಪಿಕಾಕ್ ಸ್ಟ್ಯಾಚು ಮಾಡಿದ್ದಾರೆ. ಎಂಟ್ರೆನ್ಸೇ ಭಾಳ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾ ಇರ್ತಾರೆ. ಇದಕ್ಕೆ ಬಸ್ ಸ್ಪೆಷಾಲಿಟಿನೂ ಇದೆ, ಆಟೋ ಸ್ಪೆಷಾಲಿಟಿ ಇದೆ. ಮೊದಲು ಹೊಸಪೇಟೆ ಬರಬೇಕು, ನಂತರ ಇಲ್ಲೆಲ್ಲ ಬೋಟಿಂಗು, ಫ್ಯಾಮಿಲಿ ಬೋಟಿಂಗು ಊಟಿಯಲ್ಲಿ ಇರುತ್ತಲ್ವಾ, ಅದೇ ಥರ ಇದು. ಒಂದು 400 ರುಪೀಸ್ಗೆ ಒನ್ ವೇ ಇದೆ, ಆ ವೇಗೆ ಹೋಗಿ ಬರೋದು. ಭಾಳ ಚೆನ್ನಾಗಿರುತ್ತೆ, ನಾವೇ ಬೋಟ್ ನಡೆಸ್ಕೊಂಡು ಹೋಗ್ಬೇಕು. ಒಂದು ಫ್ಯಾಮಿಲಿಗೆ ಒಂದು ಬೋಟ್ ಕೊಡ್ತಾರೆ. ಓಕೆ, ಇದು ಒಂದು ಸರ್ಕಲ್ ಇದೆ ಅಲ್ವಾ, ಹಿಂಗೆ ಹೋಗಿ ಒಂದು ಸರ್ಕಲ್ನ ಹಾಕ್ಕೊಂಡು ಬರಬೇಕು. ಒಬ್ಬೊಬ್ಬರು ಹಾಕ್ತಾರೆ, ಬಟ್ ಒಬ್ಬೊಬ್ಬರು ಹಾಕೋದಕ್ಕೆ ಆಗೋದಿಲ್ಲ, ತುಳಿಯೋದಕ್ಕೆ ತುಂಬ ಟಫ್ ಅನಿಸುತ್ತೆ ಅದು. ಓಕೆ, ಸುತ್ತಮುತ್ತ ಎಲ್ಲ ಇದೇ ಥರ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ, ಜಿಂಕೆದು, ಕುದುರೆದು, ಮತ್ತು ಈ ಥರ ಬೋಟಿಂಗ್ ಮಾಡ್ಕೊತ ಇವನ್ನೆಲ್ಲ ನೋಡ್ಕೋಬೋದು. ಅಲ್ಲಿ ಸಹಿತ ಬೋಟಿಂಗ್ ಮಾಡೋ ಅಲ್ಲಿ ಸಹಿತ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದೇ ಈ ಥರ ಎಲ್ಲ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಟೈಗರ್, ಆಕ್ಟೋಪಸ್, ಈ ಥರ ಎಲ್ಲ ಸ್ಟ್ಯಾಚ್ಯೂ ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜಿರಾಫೆ ಇದೆ ಅಲ್ಲಲ್ಲಿ, ಈ ಥರ ತುಂಬ ಚೆನ್ನಾಗಿದೆ. ತುಂಗಭದ್ರಾ ಡ್ಯಾಮು ಇದು ತುಂಬ ಫೇಮಸ್ಸು ಇವಾಗ ವಿಜಯನಗರಕ್ಕೆ. ಇವಾಗ ಇದು ತುಂಬ ಫೇಮಸ್, ಇವಾಗಂತೂ ತುಂಬ ಇಂಪ್ರೂವ್ ಆಗಿದೆ, ಮೊದಲೆಲ್ಲ ಈ ಥರ ಇರಲಿಲ್ಲ. ಇದು ಕೈಲಾಸ ಮಂದಿರ ಅಂತ ಕರೀತಾರೆ. ಇದಕ್ಕೆ ಮೇಲೆ ಗುಡ್ಡ ಹತ್ಕೊಂಡು ಹೋಗ್ಬೇಕು. ನಂತರ ಏನು ಮಾಡಬೇಕಪ್ಪ ಅಂತಂದರೆ, ನೆಕ್ಸ್ಟು ಮಸಾಜ್ ಸೆಂಟರ್ ಇದೆ. ಓಕೆ, ಬನ್ನಿ, ಮಸಾಜ್ ಸೆಂಟರಲ್ಲಿ ಯಾವ ಥರ ಇದೆ ಅಂತಂದು ನೋಡ್ಕೊಂಡು ಬರೋಣ. ಓಕೆ, ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲೇ ಬೋಟಿಂಗು, ಅಲ್ಲೇ ಇದಿದೆ ನೋಡಿ, ಈ ಥರ ಬೋಟ್ಸ್ ಎಲ್ಲ ತುಂಬ ಇದಾವೆ. ಎಷ್ಟೊಂದು ಜನ ಬರ್ತಾ ಇರ್ತಾರೆ ಬೋಟಿಂಗ್ ಮಾಡೋದಕ್ಕೆ. ಊಟಿಯಲ್ಲಿ ಯಾವ ಥರ ಇದೆಯೋ ಅದೇ ಥರ ಊಟಿ ಕ್ಲೈಮೇಟೇ ಕೊಡುತ್ತೆ ಇಲ್ಲಿ ಬಂದರೂ ಸಹಿತ. ಮತ್ತೆ ರಿಲ್ಯಾಕ್ಸ್ ಮಾಡೋಕ್ಕೂ ಸಹಿತ ಇದೆ. ಇದು ಕೆರೆ ನೀರು ಒಂದೇ ಹತ್ರ ನಿಂತಿರ್ತದೆ, ಅದರಲ್ಲಿ ಬೋಟಿಂಗ್ ಮಾಡೋದು. ಮತ್ತು ಮಸಾಜ್ ಸೆಂಟ್ರೂ ಇದೆ ಇಲ್ಲಿ. ಮತ್ತು ಫಿಲಿಮ್ನೂ ಇದೆ, ಫಿಲಿಮ್ ತೋರಿಸ್ತಾರೆ, 3D ಫಿಲಿಮ್ ತೋರಿಸ್ತಾರೆ, ಅದು ಒಂದಿದೆ. ಓಕೆ ನೋಡಿ, ಎಷ್ಟೆಲ್ಲ ಚೆನ್ನಾಗಿದೆ ಅಲ್ವಾ.
ಕಾರ್ ರೇಸಿಂಗ್ ಇದೆ. ನಂತರ ಮತ್ತು ಇದಕ್ಕೂ ಹೆಮ್ಮೆ ಮೇಲೆ ಸವಾರಿ ಅಂತಾರೆ, ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ. ಇದನ್ನು ಮಾಡಿದ್ವಿ, ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಮತ್ತು ಜಂಪಿಂಗ್ ಜಮಾಕ ಇದೆ, ಇದೆಲ್ಲ 50 ರುಪೀಸ್ ಒಬ್ಬೊಬ್ರದ್ದು, ಆಟ ಆಡ್ಬೋದು ಮಕ್ಕಳದೇ. ನೋಡಿ ಕ್ಲೈಮೇಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ, ಜಂಪಿಂಗ್ ಜಮಾಕ ಎಷ್ಟು ಚೆನ್ನಾಗಿದೆ. ಓಕೆ, ನಂತರ ಇದು ದೊಡ್ಡ ಕಾಲುವೆ, ಇಲ್ಲಿಂದನೇ ನೀರು ಹೋಗೋದು, ಎಲ್ಲ ಡ್ಯಾಮ್ನಿಂದ ಇದು ಕಾಲುವೆ ಮುಖಾಂತರ ನೀರು ಹೋಗುತ್ತೆ. ನೋಡಿ ಎಷ್ಟು ಹಚ್ಚ ಹಸಿರಿದೆ ಅಲ್ವಾ, ಭಾಳ ಚೆನ್ನಾಗಿದೆ. ಈ ಥರ ಕ್ಲೈಮೇಟ್ ಒಳಗೆ ಹೋದ ಬಿಸಿಲೊಳಗೆ ಹೋದ್ವಿಯಪ್ಪ ಅಂದರೆ ಒಟ್ಟ ನೋಡೋಕ್ಕೆ ಆಗೋದಿಲ್ಲ. ಇವ ನಂತರ ಏನು ಬರುತ್ತೆಪ್ಪ ಅಂದರೆ ಫಿಶ್ ಅಕ್ವೇರಿಯಂ ಬರುತ್ತೆ. ಫಿಶ್ ಅಕ್ವೇರಿಯಮ್ನು ನಾನಾ ಥರ ಎಲ್ಲ ವೆರೈಟೀಸ್ ಫಿಶ್ ಇದೆ ಇಲ್ಲಿ. ಮತ್ಸ್ಯಕನ್ಯೆ ಅಂತಂದು ಇಲ್ಲಿ ಒಂದು ವೆರೈಟಿ ಫಿಶ್ ಸಹಿತ ಸಿಕ್ಕಿತ್ತು. ಮುಂದೆ ಮುಖದ ಥರ, ಹಿಂದೆ ಬಾಲದ ಥರ ಇತ್ತು, ಅದಕ್ಕೆ ಮತ್ಸ್ಯಕನ್ಯೆ ಅಂತ ಕರೀತಾರೆ. ನಂತರ ಇಲ್ಲಿ ಜೂನು ಇದೆ, ಇವಾಗ ಜೂ ಕ್ಲೋಸ್ ಆಗಿದೆ. ಅಕ್ವೇರಿಯಮ್ದು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಓಕೆ, ಅದೊಂದು ನೋಡ್ಕೊಂಡು ಬರ್ರಿ. ಇವಾಗ ಜೂಗೇನೋ ಮಾಡ್ತಾಯಿದಾರಂತ ಹಂಗಾಗಿ ಕ್ಲೋಸ್ ಆಗಿದೆ. ನೋಡಿ ಅಕ್ವೇರಿಯಮ್ನ ವೆರೈಟಿ ವೆರೈಟಿ ಫಿಶಸ್ ಎಲ್ಲ ಇದೆ, ಭಾಳ ಚೆನ್ನಾಗಿದೆ. ಅಲ್ಲಿಗೂ ಟಿಕೆಟ್ ತೊಗೊತಾರೆ, 10 ರುಪೀಸ್ ಕೊಟ್ಟು ಒಳಗೆ ಹೋಗ್ಬೇಕು. ಮೊದಲು ಎಂಟ್ರೆನ್ಸ್ನಾಗೂ 10 ರುಪೀಸ್, ಇಲ್ಲಿ ಒಳಗೆ ಬಂದರೂ ಇಲ್ಲಿ 10. ನಂತರ ಇದೇನಪ್ಪ ಅಂತಂದರೆ ಮಸಾಜ್ ಸೆಂಟರು, ಒಬ್ಬೊಬ್ಬರಿಗೆ 100 ರುಪೀಸ್ ಅಂತೆ ಮಸಾಜ್ ಮಾಡೋದಕ್ಕೆ. ಅದು ಚೇರ್ ಮೇಲೆ ಕೂತ್ಬಿಟ್ರೆ ಆಯಿತು, ಮಸಾಜ್ ಮಾಡ್ತದೆ. ಬನ್ನಿ, ನನ್ನ ಎಕ್ಸ್ಪೀರಿಯೆನ್ಸು ಹೇಗಿದೆ ಅಂತ ನೋಡೋಣ. ನಾನು ಮಸಾಜ್ ಮಾಡಿಸ್ಕೊಂಡೆ. ಓಕೆ ನೋಡಿ, ಈ ಥರ ಎಲ್ಲ ಪ್ರೈಟ್ ಹಾಕ್ತಾರೆ, ಈ ಥರ ಕುಡಿಸಿರ್ತಾರೆ, ಅದು ಬಂದು ಮಸಾಜ್ ಮಾಡುತ್ತೆ. ಬಟ್ ಮಸಾಜ್ ಮಾಡಿಸ್ಕೊಳೋದ್ರಿಂದ ಏನೂ ಪ್ರಯೋಜನ ಆಗಲಿಲ್ಲ ನನಗಂತೂ. ಬಟ್ ಭಾಳ ಜನ ಮಸಾಜ್ ಮಾಡಿಸ್ಕೊಳಕ್ಕೆ ಬರ್ತಾರಂತೆ. ಒಂದು ಹಾಫ್ ಆನ್ ಅವರ್ ಏನೋ ಮಾಡಿದ್ರು, ಒಂದು ಹಾಫ್ ಆನ್ ಅವರ್ಗೆ ಒಂಥರ ಹವಾ ಥರ ಬಂತು, ಒಳಗೆ ಚೇರಿಂದನೇ ಎಲ್ಲ ಮಸಾಜ್ ಆಯಿತು, ಬಾಡಿ ಮಸಾಜ್. ತುಂಬ ರಿಲ್ಯಾಕ್ಸ್ ಆಗುತ್ತೆ, ಎ ಸಿ ರೂಮ್ ಬೇರೆ. ಯಾವ ಥರ ಇದೆ ಚೇರ್, ನೆಕ್ಸ್ಟ್ ಏನಪ್ಪ ಅಂತಂದರೆ ನನ್ನ ಮಕ್ಕಳದು 3D ಫಿಲಮ್ ನೋಡಬೇಕು ಅಂತಂದರು. ಓಕೆ, 3D ಫಿಲಮ್ಗೆ ಈ ಥರ ಮೊದಲು ಸ್ಪೆಕ್ಟ್ ಹಾಕ್ತಾರೆ, ಭಾಳ ಚೆನ್ನಾಗಿತ್ತಂತೆ. ಅವ್ರಿಗೆ ಫುಲ್ಲ ಇದರೊಳಗೆ ನೀರಿನೊಳಗೆ ಹೋಗೋತಾರೆ, ದೋಣಿ ಒಳಗೆ ಹೋಗೋತಾರ, ಪ್ಲೇನ್ ಒಳಗೆ ಹೋಗೋತಾರ, ಆ ಥರ ಎಲ್ಲ ಫೀಲಿಂಗ್ ಬರ್ತಾ ಇತ್ತಂತೆ. ಭಾಳ ಖುಷಿಪಟ್ರು ಇವರು ನೋಡಿ, ಫುಲ್ ನಗೋದೆ ಅದನ್ನ ಹಾಕೊಂಡ ತಕ್ಷಣವೇ ಅದು ಬೇರೆ ಒಂದು ಪೈಪ್ ಖಾಲಿ ಬಂದು ಬಡೀತಿತ್ತು ಕೆಳಗೆ, ಇನ್ನೂ ಇದು ಮಾಡ್ತಾಯಿದ್ರು ಅವರು, ಅದು ಹವಾ ಬರುತ್ತಂತ ಅದರಲ್ಲಿ. ಒಂದು ಸಂಡೇ ದಿನ ಬಂದರೆ ಫುಲ್ ಒನ್ ಡೇ TB ಡ್ಯಾಮ್ನ ಎಂಜಾಯ್ ಮಾಡ್ಬೋದು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದ್ಸಲ ಎಲ್ಲರೂ ನಿಮಗೆ ಫ್ರೀ ಆಯ್ತಪ್ಪ ಅಂತಂದರೆ TB ಡ್ಯಾಮಿಗೆ ಹೋಗಿ ನೋಡಿಕೊಂಡು ಬನ್ನಿರಿ, ಮತ್ತು ಕೈಲಾಸ ಮಂಟಪವನ್ನು ಮೇಲೆ ಹತ್ತಿ ಬನ್ನಿರಿ. ನಾ ಕೈಲಾಸ ಮಂಟಪವನ್ನೆಲ್ಲ ತಾವು ತೋರಿಸಿಲ್ಲ ನಿಮ್ಗೆ. ಓಕೆ, ಬಾಯ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.